ಹೆಚ್ಚಿನ ಬೆಲೆಗೆ ಟಿಕೆಟ್ ಸೇಲ್ ಮಾಡುತ್ತಿರುವ ಆರೋಪದ ಹಿನ್ನೆಲೆಯಲ್ಲಿ ತಡರಾತ್ರಿ 1 ಗಂಟೆವರೆಗೂ ಕೂಡ ಪರಿಶೀಲನೆಯನ್ನ ನಡೆಸಿದೆ ಸಿಸಿಬಿ. ಜಿಎಸ್ಟಿ ಕಟ್ಟದೆ ವಂಚನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಸಿಸಿಬಿ ಅಂಡ್ ಟೀಮ್ ಶಾಕ್ ಅನ್ನು ಕೊಟ್ಟಿರುವಂತದ್ದು. ರೇಸ್ ಕೋರ್ಸ್ ಮೇಲೆ ದಾಳಿಯನ್ನ ನಡೆಸಿ ದಾಳಿ ಸಂದರ್ಭದಲ್ಲಿ 3 ಕೋಟಿ 47 ಲಕ್ಷ ಪತ್ತೆಯಾಗಿರುವಂತದ್ದು. ಈಗ ಆ ಹಣವನ್ನ ಸಿಸಿಬಿ ವಶಕ್ಕೆ ಕೂಡ ಪಡೆದುಕೊಂಡಿರುವಂತದ್ದು. ಬುಕ್ಕಿಂಗ್ ಕೌಂಟರ್ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಈ ವೇಳೆ 3 ಕೋಟಿ 47 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಹೆಚ್ಚಿನ ಬೆಲೆಗೆ ಟಿಕೆಟ್ ಸೇಲ್ ಮಾಡ್ತಾ ಇರುವಂತ ಆರೋಪ, ಜೊತೆಗೆ ಜಿಎಸ್ಟಿ ತೆರಿಗೆಯನ್ನ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ರಾತ್ರಿ 1 ಗಂಟೆವರೆಗೂ ಕೂಡ ಪರಿಶೀಲನೆ ಮುಂದುವರೆದಿತ್ತು. ಈಗ ಹಣವನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಿಎಸ್ಟಿ ಕಟ್ಟದೆ ವಂಚನೆ ಮಾಡುತ್ತಿದ್ದಂತ ಆರೋಪದ ಹಿನ್ನೆಲೆಯಲ್ಲಿ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ದಾಳಿಯನ್ನ ನಡೆಸಿರುವಂತದ್ದು. ದಾಳಿ ಸಂದರ್ಭದಲ್ಲಿ 3 ಕೋಟಿ 47 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ದಾಳಿ ನಡೆಸಿತ್ತು ನಿನ್ನೆ. ನಿನ್ನೆ ತಡರಾತ್ರಿ 1 ಗಂಟೆವರೆಗೂ ಕೂಡ ದಾಳಿ ಮುಂದುವರೆದಿತ್ತು. ಈ ವೇಳೆ ಸಂದರ್ಭದಲ್ಲಿ ಸಾಕಷ್ಟು ಹಣ ಕೂಡ ಪತ್ತೆಯಾಗಿರುವಂಥದ್ದು. ಮುಖ್ಯವಾಗಿ ಜಿಎಸ್ಟಿ ಹಣ, ತೆರಿಗೆ ವಂಚನೆ ಸೇರಿದಂತೆ ಹೆಚ್ಚಿನ ದರಕ್ಕೆ ಟಿಕೆಟನ್ನು ಸೇಲ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಸಿಸಿಬಿ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ 3 ಕೋಟಿ 47 ಲಕ್ಷ ರೂಪಾಯಿ ಪತ್ತೆಯಾಗಿರುವಂಥದ್ದು. ಈಗ ಹಣವನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಸಿಸಿಬಿ ತನಿಖೆಯನ್ನು ಮುಂದುವರೆಸಿದೆ. ತಡರಾತ್ರಿ 1 ಗಂಟೆವರೆಗೂ ಕೂಡ ಸಿಸಿಬಿ ಅಧಿಕಾರಿಗಳು ರೇಸ್ ಕೋರ್ಸ್ ಮೇಲೆ ದಾಳಿಯನ್ನು ಮುಂದುವರೆಸಿದರು. ಪ್ರಮುಖವಾಗಿ ಜಿಎಸ್ಟಿ ಕಟ್ಟದ ಆರೋಪ, ಜೊತೆಗೆ ಟಿಕೆಟನ್ನು ಹೆಚ್ಚಿನ ದರದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಈ ಆರೋಪ ಕೇಳಿ ಬಂದಿತ್ತು ರೇಸ್ ಕೋರ್ಸ್ ಮೇಲೆ. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಏಕಾಏಕಿ ದಾಳಿಯನ್ನು ನಡೆಸಿದರು. ಇನ್ನು ದಾಳಿ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಹಣ ಪತ್ತೆಯಾಗಿರುವಂಥದ್ದು. 3 ಕೋಟಿ 47 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಹಣವನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ, ಹಾಗೆ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ಬುಕ್ಕಿಂಗ್ ಕೌಂಟರ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ 3 ಕೋಟಿ 47 ಲಕ್ಷ ರೂಪಾಯಿ ಪತ್ತೆಯಾಗಿರುವಂಥದ್ದು. ಬೆಂಗಳೂರಿನ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ಅಧಿಕಾರಿಗಳು ನಿನ್ನೆ ರಾತ್ರಿ ದಾಳಿಯನ್ನು ನಡೆಸಿದರು. ಸಿಸಿಬಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಕಂತೆ ಕಂತೆ ಹಣ ಕೂಡ ಪತ್ತೆಯಾಗಿದೆ. ಪ್ರಮುಖವಾಗಿ ಬುಕ್ಕಿಂಗ್ ಕೌಂಟರ್ ಮೇಲೆ ದಾಳಿಯನ್ನು ನಡೆಸಿದ್ದು. ಈ ಸಂದರ್ಭದಲ್ಲಿ 3 ಕೋಟಿ 47 ಲಕ್ಷ ರೂಪಾಯಿ ಪತ್ತೆಯಾಗಿರುವಂಥದ್ದು. ಯಾಕಂದರೆ ಹೆಚ್ಚಿನ ಬೆಲೆಗೆ ಟಿಕೆಟನ್ನು ಸೇಲ್ ಮಾಡ್ತಾ ಇದ್ದ ಆರೋಪ ಕೇಳಿ ಬಂದಿತ್ತು. ಇದರ ಜೊತೆಗೆ ಜಿಎಸ್ಟಿ ಹಣವನ್ನು ಕೂಡ ಕಟ್ಟಿರಲಿಲ್ಲವಂತೆ. ಈ ಕಾರಣಕ್ಕಾಗಿ ನಿನ್ನೆ ನೈಟ್ ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಬರೋಬ್ಬರಿ 1 ಗಂಟೆವರೆಗೂ ಕೂಡ ಪರಿಶೀಲನೆಯನ್ನು ನಡೆಸಿದರು. ಇದಾದ ನಂತರ ಸಿಕ್ಕಂಥ ಹಣ ಆಯ್ತಲ್ವ, 3 ಕೋಟಿ 47 ಲಕ್ಷ ರೂಪಾಯಿ, ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ.